ನಿಮ್ಮ ದೈಹಿಕ ಬಲ ಬಹಳಷ್ಟು ರೀತಿಯಲ್ಲಿ ನಿಮ್ಮ ಮಾನಸಿಕ ಸಂತುಲನಕ್ಕೆ ಬುನಾದಿಯಾಗಿರುತ್ತೆ ನನಗನ್ಸುತ್ತೆ ಆಹಾರ ಮತ್ತು ಶೌಚಾಲಯ ಎರಡು ದೂರ ದೂರ ಇರಬೇಕು ಆಗ ನಿಮ್ಮ ದೇಹನ ಪ್ರಜ್ಞಾಪೂರ್ವಕ ಸ್ಥಿತಿಯಲ್ಲಿ ಇಟ್ಕೋತೀರಿ ನಾನು ಇದರ ಬಗ್ಗೆ ನಗನಗ್ತಾ ತಮಾಷೆ ಮಾಡುತ್ತಿದ್ದೀನಿ ಅಂತ ಸಮಸ್ಯೆ ಇಲ್ಲ ಅಂತಕೋಬೇಡಿ ದೊಡ್ಡ ಸಮಸ್ಯೆನೇ ಇದೆ ನಾನು ಕೆಲವು ವರ್ಷದ ಹಿಂದೆ ಚೆನ್ನೈಗೆ ಹೋಗಿದ್ದೆ ಅಲ್ಲಿನ ವರ್ತಕ ಸಮುದಾಯದ ಜೊತೆ ಮಾತಾಡುತ್ತಿದ್ದೆ ಅವರೇನು ತುಂಬಾ ದಪ್ಪಗೇನೂ ಕಾಣ್ತಿರಲಿಲ್ಲ ಆದರೆ ಸ್ವಲ್ಪ ಭೂಮಿನ ಅನುಕರಿಸೋ ಪ್ರಯತ್ನ ಮಾಡುತ್ತಿದ್ರು ಸುತ್ತೋದ್ರಲ್ಲಲ್ಲ ಆಕಾರದಲ್ಲಿ ಹಾಗಾಗಿ ನಾನು ಹೇಳಿದೆ ಈ ಪೀಳಿಗೆಯವರಾಗಿ ನಿಮ್ಮ ಪರಿಸ್ಥಿತಿ ಕಡೆ ನೋಡಿಕೊಳ್ಳಿ ನಾನು ಚೆನ್ನೈಗೆ 50 ಅಥವಾ 100 ವರ್ಷದ ಹಿಂದೆ ಬಂದಿದ್ರೆ ಜನರು ದೈಹಿಕವಾಗಿ ಹೇಗೆ ಇರ್ತಿದ್ರು ಯಾವ ಮಟ್ಟದ ದೈಹಿಕ ಫಿಟ್ನೆಸ್ ಇರ್ತಿತ್ತು ನಾನು ಸಾಮಾನ್ಯ ಜನರ ಬಗ್ಗೆ ಮಾತಾಡ್ತಿರೋದು ಜಿಮ್ನಾಸ್ಟ್ ಅಥವಾ ಕ್ರೀಡಾಪಟುಗಳ ಬಗ್ಗೆ ಅಲ್ಲ ಆ ತರದ ಜನ ಅಲ್ಲ ರಸ್ತೆಯಲ್ಲಿ ಓಡಾಡೋ ಸಾಮಾನ್ಯ ಜನರ ಬಗ್ಗೆ ಈಗಲೂ ಜನರ ದೈಹಿಕ ಶಕ್ತಿ ಮತ್ತು ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂದರೆ ಉದಾಹರಣೆಗೆ ಭಾರತದಲ್ಲಿ ಗ್ರಾಮೀಣ ಭಾರತದಲ್ಲಿ ನಾನು ಹೇಳಿದೆ ನೋಡಿ ಒಂದು ವೇಳೆ ಹೀಗಾದರೆ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಮತ್ತೆ ನಿಮ್ಮ ಮುಂದೆ ಒಮ್ಮೆಗೆ ಹುಲಿ ಬಂತು ಕಾಡು ಹುಲಿ ಅದು ಹಸಿದಿರೋದು ನಿಮ್ಮಲ್ಲಿ ಎಷ್ಟು ಜನ ಮರ ಹತ್ತಬಲ್ರಿ ಇದೊಂದು ಅದ್ಭುತ ದೃಶ್ಯ ಚೆನ್ನೈ ರಸ್ತೆಯಲ್ಲಿ ಹುಲಿ ಇದು ದಿನಾಲು ಆಗುವಂಥದ್ದಲ್ಲ ಇದು ಖುಷಿ ಪಡೋ ವಿಷಯ ಆದರೆ ನಿಮ್ಮಲ್ಲಿ ಎಷ್ಟು ಜನ ಮರ ಹತ್ತಬಲ್ರಿ ಸಾಮಾನ್ಯವಾಗಿ ಸಿಟಿಲಿರೋ ಮರಗಳ ಕಾಂಡ ಒಳಗಡೆ ಇರೋ ರಸ್ತೆಯಲ್ಲಿರೋ ಮರಗಳು 8 ರಿಂದ 12 ಅಡಿಗಿಂತ ಹೆಚ್ಚು ಎತ್ತರ ಇರೋಲ್ಲ ನಿಮ್ಮಲ್ಲಿ ಎಷ್ಟು ಜನರಿಗೆ ಈ 8 ರಿಂದ 10 ಅಡಿ ಮರ ಹತ್ತಿ ಕೊಂಬೆ ಮೇಲೆ ಕೂತ್ಕೊಂಡು ಈ ಹುಲಿ ದೃಶ್ಯ ಆನಂದಿಸಕ್ಕೆ ಆಗುತ್ತೆ ಇಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋ ಜನರಿಗೆ ಬೀದಿ ಕಸ ಗುಡಿಸೋ ಜನಕ್ಕೆ ಮಾತ್ರ ಮರ ಹತ್ತಲಿಕ್ಕೆ ಸಾಧ್ಯ ಮತ್ತೆ ಹುಲಿಗೆ ನೀವೆಷ್ಟು ಒಳ್ಳೆ ಆಹಾರ ಹಾಕ್ತೀರಾ ಅನ್ನೋದನ್ನ ನೋಡಕ್ಕೆ ಸಾಧ್ಯ ನೀವ್ ಯಾಕೆ ಹೀಗಾಗಿದ್ದೀರಾ ಅದೇಗೆ ಹುಲಿ ಬರಲಿಕ್ಕೆ ಸಾಧ್ಯ ಅದಲ್ಲ ವಿಷಯ ನೀವ್ಯಾಕೆ ಇಂಥ ಸ್ಥಿತಿಯಲ್ಲಿದ್ದೀರಾ ದೈಹಿಕವಾಗಿ ಏನೂ ಮಾಡದಂತಹ ಪರಿಸ್ಥಿತಿಗೆ ಯಾಕೆ ಬಂದಿದ್ದೀರಾ ಆಫೀಸ್ಗೆ ಹೋಗೋದು ಮತ್ತೆ ವಾಪಸ್ ಬರೋದು ಅಷ್ಟೇ ಇಂದಿನ ಪ್ರಪಂಚದಲ್ಲಿ ಅದು ಕೂಡ ಅಗತ್ಯ ಆದರೆ ನೀವೊಂದು ರೀತಿಯಲ್ಲಿ ದೈಹಿಕವಾಗಿ ಸಮರ್ಥರಾಗಿರೋದು ಮುಖ್ಯ ತಾನೆ ದೈಹಿಕ ಸಾಮರ್ಥ್ಯ ನಿಮ್ಮ ದೈಹಿಕ ಬಲದ ಪ್ರತಿಬಿಂಬ ಆಗಿದೆ ಮತ್ತು ನಿಮ್ಮ ದೈಹಿಕ ಬಲ ಬಹಳಷ್ಟು ರೀತಿಯಲ್ಲಿ ನಿಮ್ಮ ಮಾನಸಿಕ ಸಂತುಲನಕ್ಕೆ ಬುನಾದಿಯಾಗಿರುತ್ತೆ ಯುವರ್ ಫಿಸಿಯೋಲಾಜಿಕಲ್ ಸ್ಟ್ರೆಂಗ್ತ್ ಈಸ್ ದ ಫೌಂಡೇಶನ್ ಫಾರ್ ಯುವರ್ ಸೈಕೋಲಾಜಿಕಲ್ ಬ್ಯಾಲೆನ್ಸ್ ಇನ್ ಮೆನಿ ಮೆನಿ ವೇಸ್ ಇದರಲ್ಲಿ ಅನುಮಾನನೇ ಇಲ್ಲ ಯೋಗ ವಿಜ್ಞಾನದಲ್ಲಿ ನಾವಿದನ್ನು ಯಾವಾಗಲೂ ಹೇಳ್ತಾನೆ ಇದ್ದೀವಿ ಆದರೆ ಜನರು ಅದನ್ನು ಅಪಹಾಸ್ಯ ಮಾಡ್ತಾರೆ ಯಾಕಂದರೆ ಪ್ರತಿಯೊಂದು ಬೇರೆ ಬೇರೆ ಜನ ಹೇಳ್ತಾರೆ ಮೆದುಳಿನ ಸ್ಟಡಿ ಒಂದು ಪ್ರತ್ಯೇಕ ವಿಭಾಗ ಅದಕ್ಕೆ ನಿನ್ನೆ ನಾನು ಎಲ್ಲ ನರತಜ್ಞರ ಮುಂದೆ ತಪ್ಪು ಒಪ್ಪಿಕೊಂಡಿದ್ದೀನಿ ನೋಡಿ ನನ್ನಲ್ಲಿ ಮೆದುಳು ಇಲ್ಲ ಕಡೆ ಪಕ್ಷ ಹೆಚ್ಚಿನ ಸಮಯ ಅದು ಕೆಲಸ ಮಾಡಲ್ಲ ನಾನು ಅದನ್ನು ಆಫ್ ಮಾಡಿರ್ತೀನಿ ನನ್ನ ಕೂದಲಿನ ತುದಿಯಿಂದ ಹಿಡಿದು ಕಿರುಬೆರಳಿನ ತುದಿಯ ತನಕ ನೆನಪಿನ ಶಕ್ತಿ ಮತ್ತು ಬುದ್ಧಿವಂತಿಕೆ ಇರೋ ಸಾಕಷ್ಟು ಜೀವಕೋಶಗಳಿವೆ ಅವು ನನ್ನ ಜೀವನನ ನೋಡಿಕೊಳ್ಳುತ್ತವೆ ನಾನು ಅವುಗಳನ್ನ ಚೆನ್ನಾಗಿ ಶಿಸ್ತಿನಲ್ಲಿಟ್ಟಿದ್ದೀನಿ ನನಗೆ ಬೇಕಾದ ಹಾಗೆ ನನ್ನ ಜೀವನನ ನೋಡಿಕೊಳ್ಳುತ್ತವೆ ಯಾಕಂದರೆ ಪ್ರತಿದಿನದ ಹೆಚ್ಚಿನ ಕೆಲಸಗಳು ಪುನರಾವರ್ತನೆ ಆಗೋ ಕೆಲಸಗಳು ನಿಮಗೆ ಬೇಕಾಗಿರೋದು ಒಬ್ಬ ಗುಮಾಸ್ತ ಈ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಬೇಕಾಗಿಲ್ಲ
ಹಾಗಾಗಿ ನಾನು ಅವಕ್ಕೆ ತರಬೇತಿ ಕೊಟ್ಟಿದ್ದೀನಿ ಮತ್ತೆ ಅವು ತಮ್ಮ ಕೆಲಸ ಮಾಡ್ಕೊಂಡು ಹೋಗುತ್ತವೆ ನಾನು ಆಲೋಚನೆ ಮಾಡಬೇಕಾಗಿಲ್ಲ ಹೇಗೆ ತಿನ್ನಬೇಕು ಹೇಗೆ ಕೂತ್ಕೋಬೇಕು ಹೇಗೆ ನಿಲ್ಲಬೇಕು ಹೇಗೆ ಉಸಿರಾಡಬೇಕು ಎಲ್ಲ ಸಂಬಂಧನ ತನ್ನಷ್ಟಕ್ಕೆ ತಾವೇ ಅವೆಲ್ಲ ನಡೆಯುತ್ತೆ ಯಾಕಂದ್ರೆ ಸ್ಥಿರವಾದ ಮತ್ತು ಉಲ್ಲಾಸ ತುಂಬಿದ ದೈಹಿಕ ಪರಿಸ್ಥಿತಿ ಒಂದು ಮಟ್ಟದ ಮಾನಸಿಕ ಸ್ವಾತಂತ್ರ್ಯಕ್ಕೆ ತುಂಬಾ ಮುಖ್ಯವಾಗಿದೆ ಇಲ್ಲಾಂದ್ರೆ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಕ್ಕೂ ನೀವು ಆಲೋಚನೆ ಮಾಡಬೇಕಾಗುತ್ತೆ ಒಂದು ಸಲ ಆಲೋಚನೆ ಪ್ರಾರಂಭ ಮಾಡಿದರೆ ನೀವು ಮಾಡೋ ಪ್ರತಿಯೊಂದು ವಿಷಯದ ಬಗ್ಗೆ ಅನಿವಾರ್ಯವಾಗಿ ಗೊಂದಲ ಉಂಟಾಗುತ್ತೆ ನೀವೀಗ ತೂಕ ಇಳಿಸೋದ್ರ ಬಗ್ಗೆ ಹೇಳ್ತಾ ಇದ್ದೀರಿ ಏಕೆಂದರೆ ವೈರಸ್ ಬಂದಿರೋದ್ರಿಂದ ನೀವು ತುಂಬಾ ತಿಂದುಬಿಟ್ರಿ ವೈರಸ್ ಕಾರಣದಿಂದ ನೀವು ಹೆಚ್ಚು ತಿಂತಾ ಇಲ್ಲ ಇದೊಂದು ತರಹ ಸರಿದೂಗಿಸೋ ಚಟುವಟಿಕೆ ನಿಮಗೆ ಗೊತ್ತಿರಬೇಕು ನೀವು ಇದನ್ನ ಸಿನಿಮಾ ಥಿಯೇಟರ್ನಲ್ಲಿ ನೋಡ್ತೀರಿ ನಿಮಗೆ ಮಾಡಕ್ಕೆ ಏನು ಕೆಲಸ ಇಲ್ಲದಿದ್ರೆ ಮಾನವನ ಇತಿಹಾಸದಲ್ಲಿ ಯಾವತ್ತೂ ಇದಕ್ಕಿಂತ ಮುಂಚೆ ಈ ತರಹ ಸರಾಗವಾಗಿ ಆಹಾರ ಎಲ್ಲಾ ಸಮಯದಲ್ಲೂ ಸಿಗ್ತಿರಲಿಲ್ಲ ಇದು ತಪ್ಪು ಈಗ ಎಲ್ಲೇ ಹೋದ್ರೂ ಅಲ್ಲಿ ಆಹಾರ ಸಿಗುತ್ತೆ ಹಾಗಿರಬಾರ್ದು ಅಮೆರಿಕಾದಲ್ಲಿ ಕೆಲವು ಕಾರ್ಪೊರೇಷನ್ಗಳು ಈ ತರ ಸಂಯೋಜನೆ ಮಾಡೋದನ್ನ ನಾನು ನೋಡ್ತೇನೆ ಆಹಾರ ಮತ್ತು ಶೌಚಾಲಯ ಯಾವಾಗಲೂ 50-100 feet ಅಂತರದೊಳಗೇನೆ ಇರಬೇಕು 50 feet ಅನ್ಸುತ್ತೆ ನೀವಿರೋ ಜಾಗದಿಂದ 50 feet ಅಂತರದೊಳಗೆ ಆಹಾರ ಯಾವಾಗಲೂ ಸಿಗಬೇಕು ಮತ್ತು ಆಹಾರ ಸಾಮಾನ್ಯವಾಗಿ 1 ತಿಂಗಳು ಹಳೆದಿರುತ್ತೆ ಮತ್ತು ಅಲ್ಲೇ ಶೌಚಾಲಯ ಇರಬೇಕು ಇಲ್ಲ ಆಹಾರ ಮತ್ತು ಶೌಚಾಲಯ ಎರಡು ದೂರ ದೂರ ಇರಬೇಕು ಆಗ ನಿಮ್ಮ ದೇಹನ ಪ್ರಜ್ಞಾಪೂರ್ವಕ ಸ್ಥಿತಿಯಲ್ಲಿ ಇಟ್ಕೋತೀರಿ ಕಂಡು ಕಂಡಲ್ಲಿ ಶೌಚಾಲಯ ಇರೋದು ಒಳ್ಳೆಯದಲ್ಲ ಯಾಕಂದ್ರೆ ದೇಹಕ್ಕೆ ತಡಕೊಳ್ಳೋ ಶಕ್ತಿ ಇದೆ ನೀವು ಶೌಚಾಲಯಕ್ಕೆ ಓಡಿ ಹೋಗೋದು ಬರೀ ದೈಹಿಕ ಪ್ರಕ್ರಿಯೆ ಅಲ್ಲ ಕೆಲವು ಸಲ ಇರಬಹುದು ನಿಮ್ಮ ಹೊಟ್ಟೆ ಸರಿ ಇಲ್ಲದಿದ್ದಾಗ ಇಲ್ಲದಿದ್ರೆ ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಅದು ಹೆಚ್ಚಾಗಿ ಮಾನಸಿಕ ಸ್ಥಿತಿಯೇ ಹೊರತು ದೈಹಿಕ ಸ್ಥಿತಿ ಅಲ್ಲ ನೀವು ಯಾವಾಗಲೂ ಮೆಸೇಜ್ ಕಳಿಸ್ತೀರಿ ನಿಮಗೇನೋ ಮಹತ್ವವಾದದ್ದನ್ನ ಹೇಳಬೇಕು ಅನ್ನೋದಕ್ಕಲ್ಲ ಅದೊಂದು ತರಹ ಬಿಡುಗಡೆ ಅಷ್ಟೇ ಅದೇ ರೀತಿ ಶೌಚಾಲಯಕ್ಕೆ ಹೋಗೋದು ಬಿಡುಗಡೆ ಅಷ್ಟೇ ಲೈಂಗಿಕತೆ ಒಂದು ಬಿಡುಗಡೆ ಎಲ್ಲೇ ಆಗಲಿ ಯಾವಾಗಲೇ ಆಗಲಿ ಏನೇ ಆಗಲಿ ಎಲ್ಲ ಸರ್ತಿ ಅದೇ ಕಥೆ ಯಾಕಂದ್ರೆ ಸದಾಕಾಲ ನಿಮ್ಮೊಳಗೆ ಅಸಂಬದ್ಧತೆಯನ್ನ ನಿರ್ಮಾಣ ಮಾಡ್ತಿದ್ದೀರಿ ನಿಮಗೆ ಬಿಡುಗಡೆ ಬೇಕಾಗಿದೆ ಸದಾಕಾಲದ ಬಿಡುಗಡೆ ಈ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ನಡೀತಿದೆ ಮನೋವಿಜ್ಞಾನದ ಭಾಗವಾಗಿ ನಿಮಗೆ ಬಿಡುಗಡೆಗೆ ದಾರಿ ಇರಬೇಕು ವೈ ಆರ್ ಯು ಪೆಂಟ್ ಅಪ್ ಯಾಕೆ ಅದುಮಿಟ್ಟುಕೊಂಡಿದ್ದೀರಿ ಒಬ್ಬ ಸಂದರ್ಶನದಲ್ಲಿ ಒಬ್ಬ ಪತ್ರಕರ್ತರು ನನ್ನ ಕೇಳಿದ್ರು ಸದ್ಗುರು ನೀವು ಅನ್ವೈಂಡ್ ಆಗೋಕೆ ಏನ್ ಮಾಡ್ತೀರಿ ನನ್ನಂದ ಏನು ಮೊದಲನೇದಾಗಿ ನಾನೇಕ ವೈಂಡ್ ಮಾಡ್ಕೋಬೇಕು ನನ್ನನ್ನ ವೈಂಡ್ ಮಾಡ್ಕೊಳ್ಳಲ್ಲ ಮತ್ತೆ ಮತ್ತೊಂದು ಕಡೆ ಅನ್ವೈಂಡ್ ಮಾಡ್ಕೋಬೇಕು ಅಂತ ಅನ್ಸೋಲ್ಲ ನೀವೇನು ನಿಮ್ಮ ಅಜ್ಜನ ಕಾಲದ ಗಡಿಯಾರ ಅಥವಾ ಏನು ನಿಮ್ಮನ್ನ ವೈಂಡ್ ಮಾಡ್ಕೊಳ್ಳಿ ಈಗಂತೂ ಕೈ ಗಡಿಯಾರಕ್ಕೂ ವೈಂಡಿಂಗ್ ಬೇಕಾಗಿಲ್ಲ ತನ್ನಷ್ಟಕ್ಕೆ ನಡೆಯುತ್ತೆ ನಿಮ್ಮನ್ನ ನೀವೇಕೆ ವೈಂಡ್ ಮಾಡ್ಕೊಳ್ತಾ ಇದ್ದೀರಿ ಇದು ಏಕಂದ್ರೆ ನಿಮ್ಮ ಜೀವನವನ್ನ ಶೇಖರಣೆ ಅಂತ ತಿಳ್ಕೊಂಡಿದ್ದೀರಿ ಹೌದು ದೇಹ ಮತ್ತು ಮನಸ್ಸು ಎರಡೂ ಶೇಖರಣೆಗಳು ಆದರೆ ಜೀವನ ಶೇಖರಣೆ ಅಲ್ಲ ಅದೊಂದು ನಡೀತಾ ಇರೋ ಅಪೂರ್ವ ಘಟನೆ ನೀವು ಅಪೂರ್ವ ಘಟನೆಯನ್ನು ಆಸ್ವಾದನೆ ಮಾಡಿರದೇ ಇದ್ರೆ ನಿಮಗೆ ಬರೀ ಶೇಖರಣೆ ಗೊತ್ತಿರುತ್ತೆ ಶೇಖರಣೆಯಲ್ಲಿ ಭದ್ರತೆ ಇದೆ ಅಂತ ನೀವು ತಿಳಿತೀರಿ ಅದು ಸಂಪತ್ತು ದುಡ್ಡು ಇದು ಅದು ದೇಹ ನಿಮ್ಮ ದುಡ್ಡನ್ನ ನೀವು ಬ್ಯಾಂಕ್ನಲ್ಲಿ ಇಡಬಹುದು ನಿಮ್ಮ ಮನಸ್ಸಿನಲ್ಲಿ ಅದು ಭಾರ ಆಗಿರಬಹುದು ಆದರೆ ನೀವು ಹೆಚ್ಚು ದೇಹನ ಶೇಖರಣೆ ಮಾಡಿದರೆ ಜೀವನದ ಪ್ರತಿ ಕ್ಷಣ ಅದನ್ನ ಹೊತ್ಕೊಂಡು ಹೋಗಬೇಕಾಗುತ್ತೆ ಮತ್ತು ಪ್ರಪಂಚದಲ್ಲಿ ಇವತ್ತು 30% ಜನರಲ್ಲಿ ಪೌಷ್ಟಿಕಾಂಶದ ಕೊರತೆ ಇದೆ ಮತ್ತೆ 8% ಜನ ಬೊಜ್ಜು ದೇಹದವರು ನೋಡಿ ನೀವಿದನ್ನ ಸರಿ ಮಾಡಬಹುದು ಪ್ರಪಂಚದಲ್ಲಿರೋ ಪೌಷ್ಟಿಕಾಂಶದ ಕೊರತೆಯನ್ನು ನೀವು ಸರಿ ಮಾಡಬಹುದು ಈಶಾ ಯೋಗ ಕೇಂದ್ರದಲ್ಲಿ ಈ ವಾಡಿಕೆ ಇದೆ ಯಾವುದಾದರೂ ಉದ್ದೇಶ ಬಂದಾಗ ಈಶಾ ವಿದ್ಯಾ ನಿಮಗೆ ಗೊತ್ತಲ್ಲ ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಕೊಡೋದು ಅದಕ್ಕೆ ಹಣಕಾಸು ಒಟ್ಟು ಮಾಡೋದಕ್ಕೆ ಸಮಸ್ಯೆ ಆಯಿತು
ಆಗ ಯೋಗ ಕೇಂದ್ರದಲ್ಲಿ ಅನೇಕ ಜನ ನಿರ್ಧರಿಸಿದ್ರು ಬುಧವಾರ ಸಂಜೆ ನಾನು ಊಟ ಮಾಡಲ್ಲ ಅಂತ. ಆ ಹಡ ಮಕ್ಕಳಿಗೆ ಹೋಗಲಿ. ನನಗನ್ಸುತ್ತೆ ನೀವು ಈ ರೀತಿಯ ಏಳು ಉದ್ದೇಶಗಳನ್ನು ಹುಡುಕಬೇಕು. ನಾವು ನಿಮಗೆ ಏಳು ಕೊಡಬಹುದು. ಸೋಮವಾರ ನದಿ ಅಭಿಯಾನ, ಮಂಗಳವಾರ ಕಾವೇರಿ ಕೂಗು, ಬುಧವಾರ ಈಶಾ ವಿದ್ಯಾ, ಗುರುವಾರ ನಿಮ್ಮ ಸದ್ಗುರುಗೆ, ಶುಕ್ರವಾರ ದೇವಿ, ಯಾಕಂದ್ರೆ ಅದು ಅವಳ ದಿನ, ಶನಿವಾರ ಸಂಜೆಗೆ ನೀವು ಊಟ ಮಾಡಬಹುದು. ನಾನು ಒಂದು ದಿನ ಕಡಿಮೆ ಮಾಡ್ತಿದ್ದೀನಿ. ಭಾನುವಾರ ಧ್ಯಾನಲಿಂಗಕ್ಕೆ. ಈ ತರಹ ನೀವು ಏಳು ಅಥವಾ ಕನಿಷ್ಠ ಆರು ಉದ್ದೇಶಗಳನ್ನು ಹುಡುಕಬಹುದು. ಆರು ಸಂಜೆಯ ಊಟಗಳನ್ನು ದಾನ ಮಾಡಬಹುದು. ಬೆಳಗ್ಗೆ ಊಟ ಮಾಡಿ, ಸರಿ ತಾನೆ? ಬೆಳಗ್ಗೆ ಹತ್ತು ಗಂಟೆಗೆ ಚೆನ್ನಾಗಿ ಊಟ ಮಾಡಿ, ಮತ್ತೆ ಮಾರನೇ ದಿನ ಹತ್ತು ಗಂಟೆಗೆ ಊಟ ಮಾಡಿ. ಮತ್ತೆ ನೀವು ಸಾಮಾಜಿಕ ಅಂತರ ಪಾಲಿಸಬೇಕಾಗಿರೋ ಕಾರಣ ಊರು ದಾಟಿ ಹೊರಗೆ ಡ್ರೈವ್ ಹೋಗಿ, ಮತ್ತೆ ನಡ್ಕೊಂಡು ವಾಪಸ್ ಬನ್ನಿ. ಬಸ್ ಹತ್ತಿ ಹತ್ತು ಕಿಲೋಮೀಟರ್ಗೆ ಟಿಕೆಟ್ ತಗೊಳ್ಳಿ, ಮತ್ತೆ ವಾಪಸ್ ನಡ್ಕೊಂಡು ಬನ್ನಿ. ನಿಮ್ಮ ಫೋನು ಪರ್ಸು ತಗೊಂಡು ಹೋಗಬೇಡಿ. ಇದರಿಂದ ನೀವು ಖಂಡಿತ ನಡ್ಕೊಂಡೇ ವಾಪಸ್ ಬರಬೇಕು. Do something, come on. ಏನಾದರೂ ಮಾಡಿ. ಆಗಲೇ ಒಂದು ಸಮಸ್ಯೆ ಇದೆ. ಸಮಸ್ಯೆನ ದೊಡ್ಡದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಸಮಸ್ಯೆ ಗಾತ್ರನ ದೊಡ್ಡದು ಮಾಡಬೇಕಾ? ಬೇಡ, ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ಸಾಕಷ್ಟು ಸಮಸ್ಯೆ ಇದೆ. ನಾನು ಇದರ ಬಗ್ಗೆ ನಗ್ನಗ್ತಾ ತಮಾಷೆ ಮಾಡ್ತಿದ್ದೀನಿ ಅಂತ ಸಮಸ್ಯೆ ಇಲ್ಲ ಅಂದ್ಕೋಬೇಡಿ. ಸಾಕಷ್ಟು ಸಮಸ್ಯೆನೇ ಇದೆ. ನಿಮ್ಮನ್ನು ಮರಳು ಮಾಡ್ಕೋಬೇಡಿ, ಯಾಕಂದರೆ ನಿಮ್ಮ ದೇಹ ಮತ್ತು ಮನಸ್ಸು ನಿರ್ದಿಷ್ಟ ಸ್ಥಿತಿಯಲ್ಲಿ ಇದ್ದರೆ ನಿಮಗೆ ನೀವೇ ಮರಳು ಮಾಡ್ಕೋಬಹುದು. ಒಂದು ಬಾರಿ ಹೀಗಾಯಿತು. ಶಂಕರನ್ ಪಿಳ್ಳೆ ಬಟ್ಟೆ ಅಂಗಡಿ ನಡೆಸ್ತಿದ್ದ ಅಮೆರಿಕದಲ್ಲಿ. ಒಬ್ಬ ಹೆಂಗಸು ಒಂದು ತರಹದ ಪುಲ್ಲೋವರ್ ಖರೀದಿ ಮಾಡೋಕ್ಕೆ ಬಂದ್ಲು. ಅವನು ಅವಳಿಗೆ ಭರವಸೆ ಕೊಟ್ಟ, ಇದು 100% ಉಣ್ಣೆ ಬಟ್ಟೆ. ಅವಳು ಅದನ್ನು ತಗೊಂಡು ಮನೆಗೆ ಹೋದ್ಲು. ಮಾರೇ ದಿನ ವಾಪಸ್ ಬಂದು ಹೇಳಿದ್ಲು, ನೀವು ಹೇಳಿದ್ರಿ ಇದು 100% ಉಣ್ಣೆ ಬಟ್ಟೆ, ಆದರೆ ಲೇಬಲ್ ಮೇಲೆ ಬರೆದಿದ್ದಾರೆ ಇದನ್ನು ಬಾಂಗ್ಲಾದೇಶದಲ್ಲಿ ಮಾಡಿದ್ದಾರೆ ಮತ್ತು ಇದು 100% ಕಾಟನ್. ಅವನು ಹೇಳ್ದ, ಮೇಡಮ್ ಇದರಿಂದ ಮೋಸ ಹೋಗಬೇಡಿ, ಲೇಬಲ್ ಹಾಕಿರೋದು ಚಿಟ್ಟೆಗಳಿಗೆ ಮೋಸ ಮಾಡೋಕೆ. ಇದೇ ತರಹ ಪ್ರಪಂಚದಲ್ಲಿ ಎಷ್ಟೆಲ್ಲ ಲೇಬಲ್ಗಳಿವೆ, ಅವನ್ನು ನಂಬಬೇಡಿ. ಈ ಸರಳ ಪ್ರಯೋಗನ ನೆಲದ ಮೇಲೆ ಕುಳಿತಿರೋರೆಲ್ಲ ಈಗ ಮಾಡಿ. ನೀವು ಏಳುವಾಗ ನಿಮ್ಮ ಎರಡು ಕಾಲುಗಳನ್ನು ಮಾತ್ರ ಉಪಯೋಗಿಸಬೇಕು. ನಿಮಗೆಷ್ಟೇ ವಯಸ್ಸಾದರೂ ನಿಮ್ಮ ಜೀವನದಲ್ಲಿ ಇದರ ಅಭ್ಯಾಸ ಮಾಡಿಕೊಳ್ಳಿ. ನಿಮಗೆ ಇದೊಂದು ಸರಳ ಪರೀಕ್ಷೆ. ಕಾಲು ಮಡಚಿ ಕೆಳಗೆ ಕೂತ್ಕೊಳ್ಳಿ, ನಿಲ್ಲುವಾಗ ನಿಮ್ಮ ಎರಡು ಕಾಲುಗಳನ್ನು ಮಾತ್ರ ಉಪಯೋಗ ಮಾಡಿ. ಇದರರ್ಥ ನಾಲ್ಕು ಅಂಗಗಳನ್ನು ಉಪಯೋಗ ಮಾಡಬಾರದು. ಕಾಲುಗಳ ಮೇಲೆ ನಿಂತ್ಕೊಳ್ಳಿ. ಇಷ್ಟು ಫಿಟ್ನೆಸ್ ಆದರೂ ನೀವು ನಿಭಾಯಿಸಬೇಕು. ನಿಮಗೆ ಮರ ಹತ್ತಲಿಕ್ಕೆ ಆಗದಿದ್ರೆ, ಸಾಕಷ್ಟು ಹುಲಿಗಳೇನೂ ಇಲ್ಲ ನಿಮ್ಮ ಪಟ್ಟಣದಲ್ಲಿ ಆರಾಮಾಗಿ ತಿರುಗಾಡಕ್ಕೆ, ನಿಮಗೆ ಮರ ಹತ್ತಲಿಕ್ಕೆ ಬರೆದಿದ್ರೆ ತೊಂದರೆ ಇಲ್ಲ, ಆದರೆ ನಿಮಗೆ ಕನಿಷ್ಠ ಎದ್ದು ನಿಲ್ಲೋಕೆ ಬರಬೇಕು. ಇಷ್ಟು ಫಿಟ್ನೆಸ್ ನಿಮ್ಮಲ್ಲಿ ಇರಬೇಕು. ಇದನ್ನು ದಯವಿಟ್ಟು ನಿಮಗಾಗಿ ಮಾಡಿ.